ಕಾರಣ ಇಷ್ಟೇ. ನಾಡಪ್ರಭು ಕೆಂಪೇಗೌಡರ ಒಂದು ಅತ್ಯುತ್ತಮವಾದ ದೊಡ್ಡ ಪುತ್ಥಳಿಯನ್ನ ನಾವು ಏರ್ಪೋರ್ಟ್ ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದ. ಬಹಳ ಒಂದು ಆಶಾದಾಯಕವಾದ ಒಂದು ಗೌರವಯುತವಾದ ವಿಚಾರ ಅಂತ ನಾವೆಲ್ಲ ಭಾವಿಸಿದ್ವಿ ನಾವು. ಆದರೆ ಪ್ರತಿ ಜಿಲ್ಲೆಯಿಂದ ಏನು ಕೆಂಪೇಗೌಡರ ರಥನ ಹೊರಡಿಸಬೇಕು ಅಂತ ಸರ್ಕಾರದ ಕಾರ್ಯಕ್ರಮ ಬಂದಿದೆ. ಆ ರಥದಲ್ಲಿ ಬಂದಿರುವಂತಹ ಕೆಂಪೇಗೌಡರ ನೋಡಲಿಕ್ಕೆ ನಮಗೆ ಬಹಳ ಬೇಸರ ಆಗ್ತಿದೆ. ನಮಗೆ ಅವಮಾನಕರವಾದ ಕಚೇರಿಗಳು ನಡೀತಾ ಇದೆ ಇಲ್ಲಿ. ಕೆಂಪೇಗೌಡರಿಗೆ ನಿಜವಾಗಿ ಸರ್ಕಾರ ಗೌರವ ಕೊಡ್ತಾ ಇಲ್ಲ ಇಲ್ಲಿ. ನಮಗೆ ಅಷ್ಟು ದುಃಖ ಆಗ್ತಾ ಇದೆ ನಾವು. ಯಾಕೆ ಅಂತಂದ್ರೆ ಅಷ್ಟು ಸರ್ಕಾರದ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಮಾಡಬಹುದು. ಮೊನ್ನೆ ಕಾವೇರಿ ಉತ್ಸವ ಎಷ್ಟು ಅದ್ದೂರಿಯಾಗಿ ಮಾಡಿದ್ವಿ ನಾವು. ಅಂತದ್ರಲ್ಲಿ ಒಂದು ಗೌರವಯುತವಾಗಿ ಕೆಂಪೇಗೌಡರ ರಥದಲ್ಲಿ ಕರ್ಕೊ ಬರಲ್ಲ ಅಂತ ಅಂದ್ಮೇಲೆ ಯಾಕೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಗೌರವದ ರೀತಿಯಲ್ಲಿ ಏನ್ ಮಾಡಿದ್ರು? ಗೌರವ ರೀತಿ ರಥನ ಬರಬೇಕು. ಇದು ರಥನ ಇದು ಸರ್ಕಾರದಲ್ಲಿ ಬೇಕಾದಷ್ಟು ಫುಲ್ ಪೋಲ್ ಮಾಡ್ತಾರೆ. ಒಂದು ಪೋಸ್ಟ್ ಅಂತ ನಿಲ್ಲಿಸ್ತಿದಾರೆ ಅಲ್ಲಿ. ನಮ್ಗೆ ಎಲ್ಲರೂ ಪಂಚಾಯತಿ ಬನ್ನಿ ಅಲ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ಬನ್ನಿ ಅಂತ ನಾವು ಪೂಜೆ ಸಾಮಾನು ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ರೆಡಿ ಆಗಿ ನಿಂತ್ಕೊಂಡ್ರೆ ಎಲ್ಲ ಬರ್ರ ಅಂತ ಒಂದು ನಾಯ್ ತಗೊಂಡು ಹೋಗ್ತಾರ. ಒಂದು ತಗೊಂಡವ್ರೆ ಇದು ಏನಕ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಲ್ಲ. ನಮ್ಗೆ ಅವಮಾನ ತಾನೆ ನಾವು ಸಹಿಸ್ಕೋತೀವ, ನೀವ್ ಸಹಿಸ್ಕೋತೀರ, ಬೇರೆ ಜನಾಂಗದವ್ರು ಸಹಿಸ್ಕೋತಾರ? ನಾಡಪ್ರಭು ಅವರು ವಿಶ್ವವಿಖ್ಯಾತ ನಾಡಪ್ರಭುಗಳವರು, ಅವರಿಗೆ ಅವಮಾನ ಮಾಡುವಂತ ಅವಶ್ಯಕತೆ ಏನಿದೆ ಇವರಿಗೆ? ಇವರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿ. ನಮಗೆ ನಾಡಪ್ರಭು ಕೆಂಪೇಗೌಡ ಬ್ಯಾನರ್ ಕೆಳಗೆ ಹಾಕೊಂಡಿದ್ದಾರೆ ಅಲ್ಲಿ. ಅಲ್ಲಿ ನೋಡ್ತಾ ಇದೀವಿ ನಾವು. ನೋಡಿ ಅಲ್ಲಿ ಇಂತ ಅವಮಾನ ಮಾಡೋದ್ರಲ್ಲಿ ಏನಿದೆ? ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಜನಾಂಗದ ಎಲ್ಲರಿಂದ ನಮಗೆ ಇದಿದೆ, ನಮಗೆ ಪ್ರತಿಭಟನೆ ಇದೆ. ದಯವಿಟ್ಟು ದಾಖಲೆ ಮಾಡಿ ಎಲ್ಲ ಕಡೆ ಪ್ರತಿಭಟನೆ ಜಾಗಿಸ್ತಾ ಇದೀವಿ ನಾವು.